ನಮಸ್ಕಾರ ಭಾಗವತ ಪಠಣಿ ಮುಂದುವರ್ಸೋಣ ಬಲಿಚಕ್ರವರ್ತಿ ಈಗ ಮುಂದೆ ಭಾಗವತದಲ್ಲಿ ಬಲಿಚಕ್ರವರ್ತಿಯ ಕಥೆ ಇದೆ ಭಾಗವತ ಅಂದರೆ ಆ ಕಥೆಯನ್ನು ಹೇಳ್ತೇವೆ ಅಂತ ಅಮೃತದಿಂದ ದೇವತೆಗಳು ಬಲಿಷ್ಠರಾಗುವರೆಂದು ತಿಳಿದು ಕುಪಿತನಾದ ರಾಕ್ಷಸರು ಭಯಂಕರ ಯುದ್ಧ ಪ್ರಾರಂಭಿಸಿದರು ಆ ಯುದ್ಧದ ಭೀಕರತೆ ಎಷ್ಟೆಂದರೆ ರಕ್ತ ಪ್ರವಾಹದ ರೀತಿಯ ರಕ್ತವು ಪ್ರವಾಹದ ರೀತಿಯಲ್ಲಿ ಹರಿಯಿತು ಬಲಿಚಕ್ರವರ್ತಿ ಆ ಯುದ್ಧ ಮಾಡಿದ ಕಡೆಗೆ ಶ್ರೀಹರಿಯ ಕೃಪೆಯಿಂದ ಕಾಲನೇಮಿ ಮಾಲಿ ಸುಮಾಲಿ ಎಲ್ಲ ದೈತ್ಯರು ಸತ್ತು ಬಿದ್ದರು ಇಂದ್ರ ವಜ್ರಾಯುಧದಿಂದ ನಮುಚಿಗೆ ಹೊಡೆದ ಅವನಿಗೇನೂ ಆಗಲಿಲ್ಲ ಇಂದ್ರ ಕಂಗಾಲದ ಆಗ ಅಶರೀರವಾಣಿ ಕೇಳಿಸ್ತು ಇವನು ಗಟ್ಟಿಯಾದ ವಸ್ತು ನೀರಾದ ವಸ್ತು ಎರಡರಿಂದಲೂ ಮರಣವಿರದ ವರ ಪಡೆದಿದ್ದಾನೆ ಆದ್ದರಿಂದ ಅವನನ್ನು ಕೊಲ್ಲಲು ಬೇರೆ ಉಪಾಯ ಯೋಚಿಸುವಂತ ಆಗ ಗಟ್ಟಿಯೂ ಅಲ್ಲದ ನೀರು ಅಲ್ಲದ ಸಮುದ್ರದ ನೋರೆಯಿಂದ ಹೊಡೆದಾಗ ನಮುಚಿ ಸತ್ತು ಬಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾರದರ ಸಲಹೆಯಂತೆ ದೇವತೆಗಳು ಯುದ್ಧ ನಿಲ್ಲಿಸಿ ಸ್ವರ್ಗಕ್ಕೆ ಹಿಂದಿರುಗಿದರು ರಾಕ್ಷಸರು ನಾರದರ ಸಲಹೆಯಂತೆ ಮೃತರಾಗಿದ್ದವರ ದೇಹವನ್ನು ಕಾಯ್ದಿರಿಸಿದರು ಶುಕ್ರಾಚಾರ್ಯರಿಗೆ ಈ ವಿಚಾರ ತಿಳಿದು ಗುಡುಗಿದರು ಆಗ ಮೃತ ಸಂಜೀವಿನಿ ಮಂತ್ರಶಕ್ತಿಯಿಂದ ಬಲಿಯನ್ನು ದೈತ್ಯರನ್ನು ಮತ್ತೆ ಬದುಕಿಸಿದರು ಈಗ ಬಲಿಯಿಂದ ವಿಶ್ವಜಿತ ಮಹಾಯಾಗವನ್ನು ಮಾಡಿಸಿದನು ಮಾಡಿಸಿದರು ಯಜ್ಞಕುಂಡದಿಂದ ಬಂಗಾರದ ರಥ ಅಮೃ ಅದ್ಭುತ ಕುದುರೆಗಳು ಸಿಂಹಧ್ವಜ ಬಂಗಾರದ ಬಿಲ್ಲು ಬಾಣ ಬತ್ತಳಿಕೆ ವಜ್ರ ಕವಚಗಳು ಬಂದವು ಯಜ್ಞದ ಕಡೆ ಕಡೆಯಲ್ಲಿ ಬ್ರಹ್ಮನೇ ಪ್ರತ್ಯಕ್ಷನಾಗಿ ಬಾಡದಿರುವ ಕಮಲಗಳ ಮಾಲೆಯೊಂದನ್ನು ರಾಕ್ಷಸರ ರಾಜರ ರಾಕ್ಷಸ ರಾಜರ ಕೊರಳಲ್ಲಿ ಹಾಕಿದನು ಶುಕ್ರಾಚಾರ್ಯರು ಅಪೂರ್ವ ಶಂಖ ನೀಡಿದರು ಈಗ ಬಲಿ ಅಜಯನಾದ ಗುರುಗಳು ವಿಜಯೀ ಭವ ದಿಗ್ವಿಜಯಿ ಭವ ಎಂದರು ಪ್ರಹ್ಲಾದನೂ ಬಂದು ಆಶೀರ್ವದಿಸಿದ ಈಗ ಬಲಿ ಭೋರ್ಗರೆವ ಸೈನ್ಯ ಪ್ರವಾಹವನ್ನು ತೆಗೆದುಕೊಂಡು ಬಂಗಾರದ ರಥದಲ್ಲಿ ಸ್ವರ್ಗದ ಬಳಿಗೆ ಬಂದ ಶಂಖನಾದ ಮಾಡಿದ ದೇವೇಂದ್ರ ತಲ್ಲಣಿಸಿದ ಬೃಹಸ್ಪತ್ಯ ಆಚಾರ್ಯರ ಬಳಿ ಬಂದ ಇಂದ್ರನಿಗೆ ಗುರುಗಳು ಇವನೀಗ ಬ್ರಹ್ಮ ತೇಜಸ್ಸಿನಿಂದ ಬಂದಿದ್ದಾನೆ ಇವನನ್ನು ಎದುರಿಸಲು ಈಗ ನಿನಗಾಗುವುದಿಲ್ಲ ಬ್ರಹ್ಮತೇಜಸ್ಸಿನ ಬಂದಿರುವ ಇವನ ಶಕ್ತಿ ಮತ್ತೆ ಬ್ರಹ್ಮ ತೇಜಸ್ಸಿನಿಂದಲೇ ನಾಶವಾಗಬೇಕು ಅಲ್ಪ ಕಾಲದವರೆಗೂ ಸ್ವರ್ಗ ಬಿಟ್ಟು ತಲೆಮರೆಸ್ಕೋ ಅಂತ ಹೇಳ್ತಾರೆ ನಿರಾತಂಕವಾಗಿ ಸ್ವರ್ಗ ಬಲಿಯ ಅಧೀನವಾಯಿತು ದೇವೇಂದ್ರ ತಲೆಮರೆಸ್ಕೊಂಡ ವಿಚಾರ ತಿಳಿದು ತಾಯಿ ಅದಿತಿಗೆ ಸಂಕಟವಾಗಿ ಪತಿ ಕಶ್ಯಪರಲ್ಲಿ ಮತ್ತೆ ಇಂದ್ರ ವೈಭವ ರಾಜ್ಯಕೋಶ ಪಡೆಯುವ ಬಗ್ಗೆ ಬಗೆ ಹೇಗೆಂದು ಪ್ರಶ್ನಿಸಿದಳು ಕಶ್ಯಪರು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಪಾಡ್ಯದ ದ್ವಾದಶಿಯವರೆಗೆ ಹನ್ನೆರಡು ದಿನ ಪಯೋವ್ರತ ಮಾಡು ಅಂತ ಉಪದೇಶ ಮಾಡಿದರು ಅವಳು ಭಕ್ತಿ ಶ್ರದ್ಧೆಯಿಂದ ಶ್ರದ್ಧೆಯಿಂದ ಪಯೋವ್ರತ ಕೈಗೊಂಡಳು ಸಂತಸಗೊಂಡ ಪರಮಾತ್ಮನ ಪ್ರತ್ಯಕ್ಷನಾಗಿ ಅಮ್ಮ ದೇವ ಮಾತೆ ನಿನ್ನ ಬಯಕೆ ನನಗೆ ತಿಳಿದಿದೆ ನಾನು ನಿನ್ನ ಗಂಡನ ತಪಸ್ಸಿನಲ್ಲಿ ನೆಲೆಸಿ ನಿನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿ ನಿನ್ನ ಮಕ್ಕಳನ್ನು ಕಾಪಾಡ್ತೇನೆ ಅಂತ ಹೇಳಿದ ಈಗ ವಾಮನ ಅವತಾರವಾಯಿತು ಅವನ ದೇಹಕಾಂತಿಯಿಂದ ಕಶ್ಯಪನ ಕಶ್ಯಪ್ಪನ ಮನೆಯು ಬೆಳಗಿತು ಚತುರ್ಭುಜನಾಗಿ ಚಕ್ರ ಪದ್ಮಧಾರಿಯಾಗಿ ಪದ್ಮನೇತ್ರನಾಗಿ ಪೀತಾಂಬರಧಾರಿಯಾಗಿ ಪರಮಾತ್ಮ ಅವತರಿಸಿದ್ದಾನೆ ವಾಮನ ಈ ಸುಂದರ ರೂಪ ತೋರಿಸಿ ಈಗ ಮಾಯಾ ವಟುವಾದ ವಾಮನ ಅವತಾರ ಪ್ರಕಟವಾದ ಸ್ವಲ್ಪ ಸಮಯದ ನಂತರ ವಟು ವಾಮನನಿಗೆ ಉಪದೇಶ ಮಾಡಿದರು ಸೂರ್ಯನೇ ಗಾಯತ್ರಿ ಉಪದೇಶ ಮಾಡಿದ ಬೃಹಸ್ಪತಿ ಜನಿವಾರ ನೀಡಿದ ಭೂದೇವಿ ಕೃಷ್ಣಾರ್ಜಿನ ಚಂದ್ರ ಬ್ರಹ್ಮದಂಡ ಬ್ರಹ್ಮ ಕಮಂಡಲ ಕುಬೇರ ಭಿಕ್ಷಾಪಾತ್ರೆಯನ್ನು ನೂತನ ವಟುವಿಗೆ ನೀಡಿದರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಭಿಕ್ಷೆ ನೀಡಿದಳು ಬ್ರಹ್ಮಚಾರಿಯಾದ ವಾಮನ ಮೂರ್ತಿ ತೇಜಸ್ಸಿನಿಂದ ಬೆಳಗಿದ ಧರ್ಮದ ಬಲಿ ಬಲಿಚಕ್ರವರ್ತಿ ನೂರನೇ ಅಶ್ವೇಧ ಅಶ್ವಮೇಧ ಯಾಗ ಮಾಡ್ತಾ ಇದ್ದ ಇಡೀ ಅಗ್ನಮಂಟಪ ತುಂಬಿ ತುಳುಕಿದೆ ಋಷಿಮುನಿಗಳು ಸಾಧುಸಂತರು ಋತ್ವಿಕರು ಯಾಜ್ಞಿಕರಿಂದ ವಾತಾವರಣ ಪವಿತ್ರವಾಗಿದೆ ಬಲಿ ಚಕ್ರವರ್ತಿಗೆ ಹರ್ಷ ಹರ್ಷವರ್ಷ ಭಕ್ತಿಪೂರ ಈಗ ವಹಿವಾ ವ ಈಗ ವಟು ವಾಮನ ಯಜ್ಞ ಮಂಟಪದ ಸ್ವಾಗತ ದ್ವಾರದ ಬಳಿಗೆ ಬ ಸ್ವಾಗತ ದ್ವಾರದ ಬಳಿಗೆ ಬರ್ತಾನೆ ಯಾರು ವಟು ವಾಮನ ಯಜ್ಞಮಂಟಪದ ದ್ವಾರದ ಹತ್ರ ಸೂರ್ಯ ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ವಾಮನನ ಪ್ರಕಾರ ತೇಜಸ್ವಿನಿಂದ ಆಕರ್ಷಿತರಾಗಿ ಋಷಿಮುನಿಗಳೆಲ್ಲ ಎದ್ದು ಓಡಿ ಬಂದು ವಾಮನನಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಒಂದೇ ಕ್ಷಣದ ಹಿಂದೆ ತುಂಬಿದ್ದ ಸಭಾಂಗಣ ಈಗ ಖಾಲಿ ಖಾಲಿ ಬಲಿ ಚಕ್ರವರ್ತಿ ತಲೆ ನೋಡಿ ತಲೆ ಎತ್ತಿ ನೋಡ್ತಾನೆ ಎಲ್ಲರೂ ಸ್ವಾಗತದವರೆದ ಹತ್ರ ಓಡ್ತಾ ಇದ್ದಾರೆ ಅಚ್ಚರಿಗೊಂಡ ಬಲಿ ಕುತೂಹಲ ತವಕದಿಂದ ಎದ್ದು ವಾಮನನಿದ್ದೆಡೆಗೆ ಧಾವಿಸಿದ ಭಾಸ್ಕರ ತೇಜದಿಂದ ಕಂಗೊಳಿಸುತ್ತಿದ್ದ ವಾಮನನನ್ನು ಕಂಡು ಸ್ವಾಮಿ ಸ್ವಾಗತ ಸ್ವಾಗತ ತಾವು ಸೂರ್ಯ ದೇವರ ಅಗ್ನಿದೇವರ ಸನತ್ ಕುಮಾರರ ಏನು ಪ್ರಭೆಯ ಪ್ರಭಾವದ ಪ್ರವಾಹ ಸ್ವಾಮಿ ನಿಮ್ಮ ವ್ಯಕ್ತಿತ್ವ ಧನ್ಯ ಧನ್ಯ ಸ್ವಾಮಿ ನಾನು ತಮ್ಮನ್ನು ನೋಡಿದರೆ ನಮ್ಮ ಪರಂಪರೆಯ ಎಲ್ಲ ಹಿರಿಯರ ಅನಂತ ತಪಸ್ಸಿನ ಅಪೂರ್ವ ಫಲರೂಪವಾಗಿ ತಾವು ಬಂದಂತಿದೆ ತಮ್ಮ ಆಗಮನದಿಂದ ನಮ್ಮ ಪಿತೃದೇವತೆಗಳು ಸಂತೃಪ್ತರಾಗಿದ್ದಾರೆ ಪ್ರಚಂಡ ತೇಜಸ್ಸಿನ ಪ್ರಭಾವಲಿಯದ ತಮ್ಮ ಮುಖ ನೋಡಿದರೆ ತಾವು ಏನೇನೋ ನನ್ನಿಂದ ಕೇಳಲು ಬಂದಿರುವಂತಿದೆ ಹಾಗಾದರೆ ನನ್ನ ಭಾಗ್ಯ ಸ್ವಾಮಿ ಅದು ಏನು ಬೇಕಾದರೂ ಕೇಳಿ ತುಂಬಿ ತುಂಬಿ ಕೊಡ್ತೇನೆ ಕೋವುಗಳು ಬಂಗಾರ ವಜ್ರ ವೈಡೂರ್ಯ ಮನೆ ಗ್ರಾಮ ರಥ ಆನೆ ಕುದುರೆ ಕನ್ಯೆ ಏನು ಬೇಕಿದ್ರು ಸ್ವಾಮಿ ಅಂತ ಹೇಳ್ತಾನೆ ಬಲಿ ನಿನ್ನ ವೈಭವದ ವಂಶಕ್ಕೆ ಘನವಾದ ಉಚಿತವಾದ ಮಾತನ್ನೇ ನುಡಿದಿದ್ದೀಯಾ ಪ್ರಹ್ಲಾದ ಹಿರಣ್ಯ ಕಶಿಪು ಹಿರಣ್ಯಾಕ್ಷರಂತೆಯೇ ಬಹಳ ಉದಾರವಾದ ಬಹಳ ದೊಡ್ಡ ಭಾವ ನಿನ್ನದು ನಿನ್ನ ಹಿರಿಯರೆಲ್ಲ ಅಸಾಮಾನ್ಯ ಪುರುಷರು ಆದರೆ ನನಗೆ ಅವೆಲ್ಲ ಬೇಕಿಲ್ಲ ನನ್ನ ಪಾದದಿಂದ ಅಳೆಯಲ್ ಬಟ್ ಅಳೆಯಬಲ್ಲ ಮೂರು ಹೆಜ್ಜೆ ಜಾಗ ಕೊಡಷ್ಟೇ ಅಂತ ಹೇಳ್ತ ಬಲಿಗೆ ಇದ್ಯಾವ ಕೋರಿಕೆ ಅನಿಸಿ ಅಪ್ಪ ನೀನಿನ್ನೂ ಬಾಲಕ ನಿನ್ನದು ಹುಡುಗು ಬುದ್ಧಿ ಮೂರು ಲೋಕದ ಪ್ರಭುವಾದ ನನ್ನಲ್ಲಿ ಬಂದು ಮೂರು ಹೆಜ್ಜೆ ಭೂಮಿ ಕೇಳ್ತೀಯಲ್ಲ ನಿನ್ನ ಮುಗ್ಧತೆಗೆ ನಿನ್ನ ಮೌಢ್ಯಕ್ಕೆ ನಾನು ಏನು ಹೇಳಲಿ ಇಂಥ ಸಣ್ಣ ಅಪೇಕ್ಷೆ ನನಗೆ ಅವಮಾನದ ವಿಷಯ ಕೂಡ ಒಮ್ಮೆ ನನ್ನಲ್ಲಿ ಬಂದು ಯಾರ ಯಾರಾದರೂ ಏನಾದರೂ ಬೇಡಿದರೆ ಅವ್ರ ಜೀವನದಲ್ಲಿ ಮತ್ತೆ ಯಾರಲ್ಲೂ ಕೈ ಚಾಚಬಾರದು ಅಷ್ಟು ಕೇಳುವ ಸಾಮರ್ಥ್ಯ ಯೋಗ್ಯತೆ ಇದ್ದವರು ಮಾತ್ರ ನನ್ನಲ್ಲಿ ಬರಬೇಕು ಮತ್ತು ಒಮ್ಮೆ ನನ್ನಲ್ಲಿ ಆದ ಮೇಲೆ ಮತ್ತೆ ಮರು ಪ್ರಾರ್ಥನೆಗೆ ಅಂದರೆ ಮತ್ತೆ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶವಿಲ್ಲ ಆದರೆ ನಿನ್ನನ್ನು ನೋಡಿದರೆ ಏನೋ ಸೆಳೆತ ಮತ್ತೊಮ್ಮೆ ಇನ್ನೊಂದು ಅವಕಾಶ ಕೊಡ್ತೇನೆ ಬುದ್ಧಿ ಇಟ್ಟು ವಿಚಾರ ಮಾಡಿ ಅದ್ಭುತವಾದ್ದನ್ನು ಕೇಳ್ಕೊ ಅಂತ ಹೇಳ್ತಾನೆ ಆಗ ಅವನ ಹೇಳ್ತಾನೆ ಬಲಿ ಆಸೆಗೆ ಅಂತ್ಯ ಇಲ್ಲ ಪಾರ ಇಲ್ಲ ನಾನಾದರೂ ಚಿಕ್ಕ ಪುಟ್ಟ ಹುಡುಗ ಅದನ್ನೆಲ್ಲ ತೆಗೆದುಕೊಂಡು ನಾನೇನು ಮಾಡಲಿ ನಾನು ಕೇಳಿದ ಮೂರು ಹೆಜ್ಜೆ ಜಾಗ ಕೂಡ ಅಷ್ಟೇ ಸಾಕು ಅಂತಾನೆ ಅಸಮಾಧಾನದಿಂದಲೇ ಬಲಿ ಹೇಳ್ತಾನೆ ಆಯಿತು ಅಂತ ಈಗ ಮೂರು ಹೆಜ್ಜೆ ಭೂಮಿ ತಾನೇ ಅಂತ ಅದನ್ನು ಕೊಡಲು ಸಿದ್ಧನಾಗ್ತಾನೆ ಬಲಿ ಚಕ್ರವರ್ತಿ ಪತ್ನಿಯನ್ನು ಧಾರಾಪೂರ್ವಕ ದಾನ ಸಂಕಲ್ಪಕ್ಕಾಗಿ ಹತ್ತಿರ ಕರೀತಾನೆ ಅಷ್ಟರಲ್ಲಿ ಗುರುಗಳಾದ ಶುಕ್ರಾಚಾರ್ಯರು ಓಡೋಡಿ ಬರ್ತಾರೆ ಬಲಿ ಈ ತಡೆದುಕೋ ಇಲ್ಲು ಕೊಡಬೇಡ ಕೊಡಬೇಡ ಏನನ್ನೂ ಅವನಿಗೆ ಕೊಡಬೇಡ ಬಲಿ ಅವನ ಬಣ್ಣದ ಮಾತಿಗೆ ನೀನು ಬಲಿಯಾಗಬೇಡ ಅವನು ಯಾರೆಂದುಕೊಂಡಿದ್ದೀಯ ಅವನು ಬಂದಿರೋ ಪುಟ್ಟ ಬಾಲಕ ವಾಮನನಲ್ಲ ನಿನ್ನ ಸರ್ವಸ್ವವನ್ನು ಕೊಂಡೊಯ್ಯಲು ಈ ವೇಷದಲ್ಲಿ ಬಂದಿರುವ ಮಹಾವಿಷ್ಣು ಅವನು ಕೊಡಬೇಡ ಏನನ್ನು ಕೊಡಬೇಡ ಅವನಿಗೆ ಅಂತ ಹುಕ್ಕೊಂಡು ಬರ್ತಾರೆ ಶುಕ್ರಾಚಾರ್ಯರು ಸ್ವಾಮಿ ಈ ಮಾತು ನೀವು ಹೇಳದಿ ಹೇಳದಿದ್ದರೆ ನಾನು ಕೊಡುತ್ತಿರಲಿಲ್ಲವೋ ಏನೋ ಆದರೆ ಈಗ ತಾವು ಸತ್ಯ ಹೇಳಿದ್ದೀರಿ ನಾನು ಅವನಿಗೆ ಮೂರು ಹೆಜ್ಜೆ ಭೂಮಿಯನ್ನು ಕೊಟ್ಟೇ ಕೊಡುತ್ತೇನೆ ಏಕೆಂದರೆ ಜಗತ್ತಿನ ಎಲ್ಲರ ಕೈ ಅವನಲ್ಲಿ ಭಿಕ್ಷೆಗಾಗಿ ಆಚರಣೆ ಮಾಡುತ್ತಾ ಕೊಳ್ತಿರುತ್ತದೆ ಅವನು ಕೊಡುವ ಕೈ ಮೇಲಿರುತ್ತದೆ ಆದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆ ಸಕಲ ಪ್ರದಾತನ ಕೈ ಕೆಳಗೆ ಭಿಕ್ಷೆ ಇದೆ ಈ ಬಲಿಯ ಕೈ ಮೇಲಿದ್ದು ಕೊಡುಗೈಯಾಗಿದೆ ಇಂತಹ ಜೀವಮಾನದ ಸುವರ್ಣ ಅವಕಾಶವನ್ನು ಯಾರಾದರೂ ಬಿಟ್ಟಾರೆಯೇ ಸ್ವಾಮೀಜಿ ಸ್ವಾಮಿ ಅದು ಅಲ್ಲದೆ ನಾನು ವಚನನಿಷ್ಠ ಸತ್ಯಸಂಧ ಕೊಟ್ಟ ಮಾತು ಇಟ್ಟ ಭಿಕ್ಷೆ ನೀಡದೆ ತಿರಲೇಬೇಕು ನಡೆದೇ ತಿರಬೇಕು ಏನು ಕೊಡ್ತೀನಿ ನನ್ನ ಭಾಷೆ ಅದನ್ನು ನಡೆದೇ ನಡೆ ನಡಿ ನಡಿಬೇಕದು ನಾನು ಕೊಡುವುದು ಖಚಿತ ಕೊಟ್ಟೆ ಕೊಡ್ತೇನೆ ಅಂತ ಹೇಳ್ತಾನೆ ಈಗ ಶುಕ್ರಾಚಾರ್ಯರು ಹೇಳ್ತಾರೆ ದಾನ ಬುದ್ಧಿಯಲ್ಲೂ ವಿವೇಕ ಎನ್ನುವುದು ಇರಬೇಕು ನಿನ್ನ ಔದಾರ್ಯ ನಿನಗೆ ಮುಳುವಾಗಬಹುದು ಮುಳುವಾಗಬಾರದು ಆ್ಯಕ್ಚುಲಿ ನೀನೊಬ್ಬ ರಾಜ ವ್ಯವಹಾರ ಜ್ಞಾನ ಸಹ ನಿನಗೆ ಮುಖ್ಯ ಅಂತ ಆದರೆ ಗುರುಗಳೇ ತಾವು ಬದುಕುವ ಕಲೆಯ ವ್ಯವಹಾರ ಜೀವನದ ಪಾಠ ಹೇಳ್ತಾ ಇದ್ದೀರಾ ನಾನೀಗ ಅವೆಲ್ಲವನ್ನ ಮೀರಿ ನಿಂತಿದ್ದೀನಿ ಬಂದಿರುವ ಮಹಿಮಾನ್ವಿತರಿಗೆ ಕೊಟ್ಟ ಭಾಷೆಯಂತೆ ಸಂಕಲ್ಪ ಮಾಡಿ ದಾನ ಕೊಡ್ತೇನೆ ಇದೇ ನನ್ನ ಖಚಿತ ನಿರ್ಧಾರ ಅಂತ ಹೇಳ್ತೇನೆ ಗುರುಗಳಾದ ಶುಕ್ರ ಆಚಾರ್ಯರು ಕೋಪ ನಿನ್ನ ಮಾತನ್ನು ಧಿಕ್ಕರಿಸಿದ ನಿನ್ನ ಸಂಪತ್ತೆಲ್ಲವೂ ಸರ್ವನಾಶವಾಗಲಿ ಅಂತ ಶಾಪ ಮಾಡಿಬಿಟ್ರು ಕೊಟ್ಬಿಟ್ರು ಒಂದಿಷ್ಟು ಬೆಚ್ಚದೆ ಬೆದರದೆ ಬಲಿ ಹೇಳಿದ ನಿಮ್ಮ ಮಾತು ನಿಜ ಮಾಡುವುದಕ್ಕೇ ಬಂದಿದ್ದಾನೆ ನೋಡಿ ಸ್ವಾಮಿ ಇವನು ಎಂದು ವಾಮನನತ್ತ ಕೈ ತೋರಿದ ಈಗ ಬಲಿ ದಾನಕ್ಕೆ ಸಂಕಲ್ಪ ಮಾಡಲು ತನ್ನ ಪತ್ನಿ ಹಿಂದ್ಯಾವಳಿಯನ್ನು ಕರೆದ ಅವಳು ಬಂಗಾರದ ಕಲಶದಲ್ಲಿ ನೀರು ಹಿಡಿದೇ ತಂದಳು ದಾನವನ್ನು ಸಂಕಲ್ಪ ಪೂರ್ವಕ ನೀಡಲು ಪತ್ನಿಯಿಂದ ಪಾತ್ರೆಯಿಂದ ನೀರು ಕೈಗೆ ಹಾಕಲು ಹೇಳಿದ ಎಷ್ಟು ಬಗ್ಗಿಸಿದರೂ ಆ ಗಿಂಡಿಯಿಂದ ನೀರು ಬರಲೇ ಇಲ್ಲ ಏಕೆಂದರೆ ಈ ಸಂಕಲ್ಪ ದಾನ ತಪ್ಪಿಸಬೇಕೆಂದು ತಪ್ಪಿಸಲೇಬೇಕೆಂದು ಶುಕ್ರಾಚಾರ್ಯರು ತಮ್ಮ ಮಾಯಾವಿದ್ಯೆಯಿಂದ ಆ ಗಿಂಡಿಯ ಒಳಕೊಳಿವೆಗೆ ಅಡ್ಡವಾಗಿ ಅಡಗಿ ಕುಳಿತಿದ್ದರು ಏಕೆ ನೀರೇ ಬರುತ್ತಿಲ್ಲವಲ್ಲ ಏನಾದರೂ ಕೊಳವೆ ಕಟ್ಟಿಕೊಂಡಿರಬಹುದೆಂದು ಮೊನಸಾದ ಸೂಜಿಯಿಂದ ಬಲಿಯಲ್ಲಿ ತಿವಿದ ಅಲ್ಲೇ ಅಡಗಿ ಪಿಳಿಪಿಳಿ ನೋಡುತ್ತಿದ್ದ ಶುಕ್ರಾಚಾರ್ಯರ ಕಣ್ಣು ಈಗ ರಕ್ತ ಸಿಕ್ತವಾಯಿತು ಅಂದಿನಿಂದ ಅವರು ಒಕ್ಕಣ್ಣ ಶುಕ್ರಾಚಾರಿಯೆಂದೇ ಖ್ಯಾತರಾದರು ಬಲಿ ತನ್ನ ಸಂಕಲ್ಪ ಪೂರೈಸಿದ ಬಲಿಚಕ್ರವರ್ತಿಯ ಹಸ್ತದಿಂದ ದಾನವನ್ನು ಪಡೆದ ವಾಮನ ಇದ್ದಕ್ಕಿದ್ದಂತೆ ಬೃಹದಾಕಾರವಾಗಿ ಬೆಳೆಯತೊಡಗಿದ ಅವನ ಆ ದೇಹ ಭೂಮಿ ಆಕಾಶಗಳನ್ನು ಆವರಿಸಿತು ಸ್ವರ್ಗ ಅಪವರ್ಗ ಆದಿ ಸಮಸ್ತ ಲೋಕಗಳು ದಿಕ್ಕುಗಳು ಸಪ್ತದ್ವೀಪ ಸಪ್ತ ಸಾಗರ ಸಮಸ್ತ ಸೃಷ್ಟಿ ವೈಶಿಷ್ಟ್ಯವು ಅಲ್ಲಿ ಕಾಣಿಸಿತು ಅವನ ಅಂಗಾಲಿನ ಪಾತಾಳ ಭೂಮಿ ಹೆಜ್ಜೆಯಲ್ಲಿ ವಾಯುಮಂಡಲ ತೊಡೆಯಲ್ಲಿ ನಾಭಿಯಲ್ಲಿ ಅಂತರಿಕ್ಷ ಎದೆಯಲ್ಲಿ ನಕ್ಷತ್ರ ಮಂಡಲ ಹೀಗೆ ಸಕಲ ಲೋಕಗಳನ್ನು ವಾಮನ ಆವರಿಸಿಕೊಂಡ ದೇವದಾನವರು ಭಯದಿಂದ ನಡುಗಿದರು ಈ ದಿವ್ಯ ರೂಪವು ಶಂಕ ಗದಾ ಪದ್ಮವನ್ನು ಹಿಡಿದು ದಿವ್ಯ ಪೇತಾಂ ಪೀತಾಮ್ರ ಕಿರೀಟ ಹಾರಿಯಾಗಿ ಕಿರೀಟಿ ಹಾರಿಯಾಗಿ ಅಲಂಕೃತನಾಗಿ ದಿವ್ಯಮಂಗಳ ವಿಗ್ರಹದಂದಿತ್ತು ಈಗ ತ್ರಿವಿಕ್ರಮ ಒಂದು ಪಾದದಿಂದ ಭೂಮಂಡಲವನ್ನು ವ್ಯಾಪಿಸಿದ ಎರಡನೆಯ ಪಾದ ಅಂತರಿಕ್ಷ ದ್ಯುಲೋಕ ಮಹಾ ಮಹೋಲೋಕ ಜನೋಲೋಕ ತಪೋಲೋಕ ದಾಟಿ ಸತ್ಯಲೋಕ ಮುಟ್ಟಿತು ಆ ಪಾದದ ನಖ ತಗುಲಿ ಬ್ರಹ್ಮಾಂಡ ಕಟಾಹ ಒಡೆದು ಬಹಿರಾವಣದ ಜಲವೋಳ ನುಗ್ಗಿತು ಆಗ ಚತುರ್ಮುಖ ಬ್ರಹ್ಮ ಆ ನಖಕಾಂತಿಯ ಪ್ರಭೆ ಕಂಡು ಚಕಿತನಾಗಿ ಸಮಸ್ತ ಋಷಿಮುನಿಗಳೊಡನೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ ಬ್ರಹ್ಮ ತನ್ನ ಕಮಂಡಲದಲ್ಲಿ ಆ ಪವಿತ್ರ ಜಲ ತುಂಬಿಕೊಂಡು ತ್ರಿವಿಕ್ರಮನ ಪಾದ ತೊಳೆದ ಆ ಪಾದೋದಕವನ್ನು ಎಲ್ಲರೂ ರೋಕ್ಷಿಸಿಕೊಂಡರು ಬ್ರಹ್ಮನ ತ್ರಿವಿಕ್ರಮನ ಪಾದಗಳನ್ನು ತೊಳೆದು ಅಭಿಷೇಕ ಮಾಡಿದ ಜಲವೇ ನದಿಯಾಗಿ ಹರಿದು ಧ್ರುವ ಮಂಡಲದ ಮೇಲೆ ಬಿದ್ದು ಕೆಳಗಿನ ಲೋಕಗಳಲ್ಲಿ ಹರಿದು ಭೂಲೋಕಗಳಲ್ಲಿ ಪವಿತ್ರವಾದ ಗಂಗಾ ನದಿಯೆಂದು ಪ್ರಸಿದ್ಧವಾಯಿತು ಹೀಗೆ ತ್ರಿವಿಕ್ರಮ ಎರಡು ಹೆಜ್ಜೆಗಳಿಂದ ಭೂಮಿ ಆಕಾಶ ಅಳೆದುದರಿಂದ ಮೂರನೇ ಹೆಜ್ಜೆಗಾಗಿ ಜಾಗವೇ ಉಳಿಯಲಿಲ್ಲ ಬಲಿಚಕ್ರವರ್ತಿಯ ಸರ್ವಸ್ವವನ್ನು ಅಪಹರಿಸಿದ ತ್ರಿವಿಕ್ರಮನನ್ನು ಕಂಡು ದೈತ್ಯ ಅನುಚರರೆಲ್ಲ ಒಂದುಗೂಡಿ ಈ ಮಾಯಾವಿಯನ್ನು ಕೊಲ್ಲಬೇಕೆಂದು ಆಯುಧ ಹಿಡಿದು ಬಂದರು ಆಗ ತಕ್ಷಣ ವಿಷ್ಣು ಕಿಂಕರರಾದ ನಂದ ಸುನಂದ ಜಯಂತ ವಿಶ್ವಕ್ಸೇನ ತ್ರಿವಿಕ್ರಮನ ಸುತ್ತಲೂ ಆಯುಧ ಹಿಡಿದು ನಿಂತರು ಆಗ ಬಲಿ ತನ್ನ ದೂತರಿಗೆ ಸಮಾಧಾನ ಮಾಡಿದ ಈಗ ವಾಮನ ಹೇಳ್ತಾನೆ ಬಲಿ ಎರಡು ಹೆಜ್ಜೆ ಅಳೆದುಕೊಂಡಾಯಿತು ಈಗ ಮೂರನೇ ಹೆಜ್ಜೆಗೆ ಸ್ಥಳ ತೋರಿಸು ತಮ್ಮ ರಾಜನಿಗಾದ ಅವಮಾನ ಹಾನಿ ಕಂಡ ವಿಪ್ರಚಿತ್ತಿ ನಮುಚಿ ಮುಂತಾದ ದೈತ್ಯರ ತ್ರಿವಿಕ್ರಮನ ಮೇಲೆ ಆಕ್ರಮಣ ಮಾಡಲು ಸನ್ನದ್ಧರಾದರು ಆಗ ಬಲಿ ಅವರಿಗೆ ಬುದ್ಧಿ ಹೇಳಿ ರಸ ಅತಲಕ್ಕೆ ಕಳುಹಿಸಿದ ಈಗ ಕಣ್ಣೀರಿನಿಂದ ಪರಿಶುದ್ಧನಾದ ಬಲಿ ಸ್ವಾಮಿ ನಾನು ಆ ಮಾತು ಆಡಲು ಪ್ರೇರೇಪಿಸಿದವನೇ ನೀನು ಈ ಆ ಮಾತನ್ನು ನಿಜ ಮಾಡೋದು ನಿನ್ನ ಕೈಲೇ ಇದೆ ನನ್ನ ಅಹಂಕಾರ ತಪ್ಪು ಮಾತು ನನ್ನ ಅಹಂಕಾರದ ತಪ್ಪು ಮಾತು ನನ್ನದೇ ಈ ಭೂಮಿ ಎಂಬ ಪ್ರತಿಷ್ಠೆಗೆ ಸಂಪೂರ್ಣ ಕರಗಿದೆ ಇದೆಲ್ಲ ನಿನ್ನ ಜಗತ್ತು ಇಲ್ಲಿ ನೀನೊಬ್ಬನೇ ರಾಜ ನಿನ್ನದೇ ಅಧಿಕಾರ ನಮ್ಮ ಅಧಿಕಾರವೆಲ್ಲ ಭ್ರಾಂತಿ ಭ್ರಮೆಗಳು ನಾನು ದೊಡ್ಡ ಕೊಡುಗೆ ದಾನಿ ಎಂದು ಬೀಗಿದೆ ನಿನ್ನದೇ ಆದ ವಸ್ತುವನ್ನು ನಿನಗೆ ದಾನ ದಾನ ಮಾಡುವುದಾದರೂ ಹೇಗೆ ಆದ್ದರಿಂದ ಅಪರಾಧಿಯಾದ ನನ್ನ ಮಾತನ್ನು ನಿಜ ಮಾಡುವ ಉಪಾಯ ನಿನ್ನಲ್ಲೇ ಇದೆ ಅಂತ ನನ್ನ ಅಜ್ಜ ಹಿರಣ್ಯ ಕಶಿಪು ಮಗ ಪ್ರಹ್ಲಾದನನ್ನು ಎಲ್ಲಿರುವನೋ ಆ ನಿನ್ನ ಹರಿ ಎಂದು ಕೇಳಿದಾಗ ಪ್ರಹ್ಲಾದ ಅವನು ಎಲ್ಲೆಲ್ಲಿಯೂ ಇದ್ದಾನೆ ಎಂದಾಗ ಈ ಕಂಬದಲ್ಲಿಯೂ ಇದ್ದಾನೆ ಎಂದಿದ್ದಕ್ಕೆ ಇದ್ದಾನೆ ಎಂದು ಪ್ರಹ್ಲಾದ ಖಚಿತವಾಗಿ ನಿಶ್ಚಿತ ಧ್ವನಿಯಲ್ಲಿ ಹೇಳಿದ ನಿನ್ನ ಭಕ್ತನ ಮಾತನ್ನು ನಿಜ ಮಾಡುವುದಕ್ಕಾಗಿ ಆ ಕಂಬದಿಂದ ನರಸಿಂಹನಾಗಿ ನಿಂತು ಆವಿರ್ಭವಿಸಿ ಬಂದೆ ನಿನ್ನ ಭಕ್ತರ ಮಾತನ್ನು ನಿಜ ಮಾಡುವುದು ನಿನ್ನ ಜವಾಬ್ದಾರಿ ನಿನ್ನ ನಿಜ ಭಕ್ತನಾದ ನನ್ನ ಮಾತನ್ನು ನೀನೇ ನಿಜ ಮಾಡಬೇಕು ಅಂತ ಬಲಿ ಅದೆಲ್ಲ ಆಮೇಲೆ ಮೊದಲು ಮೂರನೇ ಹೆಜ್ಜೆ ಇಡಲು ನನಗೆ ಜಾಗ ತೋರಿಸುವಂತನು ಈಗ ಬಲಿಯ ಕಣ್ಣಿಂದ ನೀರು ಧಾರಾಕಾರ ಸ್ವಾಮಿ ನನಗೆ ನಿನ್ನ ಮೂರನೇ ಹೆಜ್ಜೆಗೆ ಹೆಜ್ಜೆಗೂ ಸ್ಥಳವಿದೆ ಬಾ ನಿನ್ನ ಮೂರನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಡು ನನ್ನ ತಲೆಯ ಮೇಲಿಂದ ನನ್ನ ಒಳಗೆ ಇಳಿದು ಬಿಡು ಇಳಿದು ಅಲ್ಲೇ ಉಳಿದು ಬಿಡು ಅಷ್ಟರಲ್ಲಿ ಆ ಸ್ಥಳಕ್ಕೆ ಪ್ರಹ್ಲಾದ ಬರ್ತಾನೆ ಭಗವಾನ್ ಎಲ್ಲವೂ ನಿನ್ನದೇ ನಿನ್ನನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ಇಡೀ ಜಗತ್ತೇ ನಿನ್ನದು ನೀನು ನಿನ್ನ ಸ್ವತ್ತನ್ನು ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಕೊಡಬಹುದು ಹಾಗೆಯೇ ಹಿಂದಕ್ಕೆ ಪಡೆಯಬಹುದು ಬಲಿಯ ಅಧಿಕಾರದ ಅಹಂಕಾರ ನಿವಾರಿಸಿ ಅವನಿಗೆ ಹೊಸ ದೃಷ್ಟಿ ಕೊಟ್ಟು ಅನುಗ್ರಹ ಮಾಡಿರುವೆ ಪರಮಾನುಗ್ರಹ ಮಾಡಿರುವಿರಿ ಪ್ರಭು ಈಗ ಬಲಿಯ ಹೆಂಡತಿ ವಿಂದ್ಯಾವಳಿ ಅವಳಿ ಹೇಳ್ತಾಳೆ ಪರಮಾತ್ಮ ಎಲ್ಲವೂ ನಿನ್ನದೇ ಅದನ್ನು ನನ್ನದು ಎಂಬ ಅಹಂಕಾರ ಭಾವನೆ ಬಂದೊಡನೆ ಆತ್ಮಹಾನಿ ಸರ್ವನಾಶ ಖಂಡಿತ ನಿನ್ನ ಸ್ವಾಮಿತ್ವವನ್ನು ನನ್ನದು ಎಂದುಕೊಳ್ಳುವುದು ಮಹಾ ಅಪರಾಧ ನಿನ್ನ ಅನುಗ್ರಹವು ಅನುಗ್ರಹ ಒಂದೇ ಸರ್ವರಿಗೂ ಶ್ರೀರಕ್ಷೆ ಈಗ ಬ್ರಹ್ಮನೇ ಬಂದು ಕೈ ಮುಗಿದು ಭಗವಾನ್ ಪತ್ರ ಪುಷ್ಪ ಫಲ ತೋಯ ಏನನ್ನು ಭಕ್ತಿಯಿಂದ ಸಮರ್ಪಿಸಿದರೂ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಎಂದ ನೀನು ಬಲಿ ತನ್ನ ಸಮಸ್ತವನ್ನು ನಿನಗೆ ಅರ್ಪಿಸಿದರು ಇನ್ನು ಅವನಿಗೆ ಶಿಕ್ಷೆ ನೀಡುವ ಭಾವದಲ್ಲಿಯೇ ಇದ್ದೀಯಲ್ಲ ಇದೇನು ನಿನ್ನ ವ್ಯಾಪಾರ ಅಂತ ಕೇಳ್ತಾನೆ ಆಗ ಪರಮಾತ್ಮ ಹೇಳ್ತಾನೆ ಬಲಿ ಈಗ ಮಹಾಬಲಿ ಅವನ ಅದ್ಭುತ ಸಾಧಾರಣ ತ್ಯಾಗ ಜಗತ್ತಿಗೆ ಗೊತ್ತಾಗಬೇಕಾಗಿದೆ ಎಷ್ಟೇ ಕಷ್ಟ ನಷ್ಟವಾದರೂ ಗುರುಗಳೇ ತಡೆದರು ಶಾಪ ಕೊಟ್ಟರೂ ಸತ್ಯ ಬಿಡಲಿಲ್ಲ ವಚನ ಭ್ರಷ್ಟನಾಗಲಿಲ್ಲ ನಿನ್ನ ಪುಟ್ಟ ಪಾದದ ಹೆಜ್ಜೆ ಕೊಡುತ್ತೇನೆ ಎಂದು ಹೇಳಿ ತಪ್ಪಿಸಿಕೊಳ್ಳಬಹುದಿತ್ತು ಆದರೆ ಅದೇ ರೀತಿ ಹೇಳದೆ ಅಹಂಕಾರ ತೊರೆದ ಅವನೀಗ ಮಹಾಜ್ಞಾನಿ ಪರಮಯೋಗಿ ಇಂತಹ ದಾನ ವೀರನಿಗೆ ಬಲಿದಾನದ ತೇಜಸ್ಸಿಗೆ ಭಾವಿ ಇಂದ್ರ ಪದವಿ ಕೊಡುತ್ತಿದ್ದೇನೆ ಈಗಿರುವ ಇಂದ್ರನ ಅಧಿಕಾರದ ಅವಧಿ ಮುಗಿದ ಮುಗಿದೊಡನೆಯೇ ಇವನಿಗೆ ಇಂದ್ರನು ಇಂದ್ರ ಪದವಿ ಪ್ರಾಪ್ತವಾಗುತ್ತೆ ಅಲ್ಲಿಯವರೆಗೆ ಸುಶ ಲೋಕದಲ್ಲಿ ಬಲಿ ಚಕ್ರವರ್ತಿ ಇರುತ್ತಾನೆ ಅವನೊಡನೆ ಪ್ರಹ್ಲಾದನು ಅಲ್ಲಿರುತ್ತಾನೆ ಬಲಿ ಅಲ್ಲಿ ನಾನು ನಿಮಗೆ ದ್ವಾರಪಾಲಕನಾಗಿ ನಿನ್ನ ಮನೆಯ ಬಾಗಿಲು ಕಾಯ್ತಾ ಇರ್ತೇನೆ ಪ್ರಹ್ಲಾದ ರೋಮಾಂಚನಗೊಂಡ ನನ್ನ ಮೊಮ್ಮಗ ಬಲಿಗೆ ಪರಮಾನುಗ್ರಹ ಮಾಡಿದ್ದೀರ ನನಗೆ ದರ್ಶನ ನೀಡಲು ನರಸಿಂಹನಾಗಿ ಬಂದೆ ಈಗ ನನ್ನ ಮೊಮ್ಮಗನಿಗೆ ದರ್ಶನ ನೀಡಿ ಅವನ ಮನೆಯ ಬಾಗಿಲು ಕಾಯ ದ್ವಾರಪಕ ಪಾಲಕನಾಗಿ ಬಂದೆ ಇದಕ್ಕಿಂತ ಅನುಗ್ರಹ ಬೇಕೇ ಸ್ವಾಮಿ ಇದು ಬಲಿಚಕ್ರವರ್ತಿಯ ಕತೆ